बेलगाम में कम से कम बोलेगा तो एक कम से कम 40 साल हो गए। 40 साल बोलते हो, फ्रूट मार्केट बाजी मार्केट था, वहाँ था हम लोग। वहाँ बस का बस स्टैंड हो गया, वहाँ सब फेंक दिया तो किले के पास आया, किला दुर्गा मुख पास आया, वहाँ रुक गया, वहाँ कहाँ से लास्ट में इधर बेच के इधर बेच दिया। वास्ता दिए रहा, बिल्डिंग बना रहा है, घर बना रहा है करके बोल के इधर आके रखा है। अब इधर आके हम कम से कम 10 साल के ऊपर हो गए इधर आके ये ज़मीन में आके। ಏವದಾಶಿ ಪದ್ಧತಿ ಅಂದ್ರೆ ಅದು ಎಂದಿಂದ ಬಂದಿತ್ತೋ ಎಂದಿಂದಲೋ ಗೊತ್ತಿಲ್ಲ ನಮಗೆ. ಅದು ಪೈಲೆ ಹಿಡ್ಕೊಂಡು ಹಳಿ ಪದ್ಧತಿ ಇತ್ತು. ಅದು ಯಾವಾಗ ಇವರು ಏಸಿ ಕಾಸ್ಟಾಗ ಅಷ್ಟ ದೇವದಾಶಿ ಪದ್ಧತಿ ಹಿಂಗೆ ಒಟ್ಟು ಶ್ರೀಮಂತರ ಆಧಾರ ಶ್ರೀಮಂತರು ನಡೆಸ್ಕೊಂಡು ಬಂದದ ಪದ್ಧತಿ ನಮ್ಮ ಹಿರಿಯರು ಇಟ್ಕೊಂಡು ಬಂದಿದ್ರು. ಅದನ್ನು ಅದು ಈಗಿನ ಕಾಲಕ್ಕೆ ನಮಗೆ ಅನಿಷ್ಟ ಅನಿಸ್ತಿರೋದು. ನಮ್ಮ ಬುದ್ಧಿ ಕಮ್ಮಿ ಇತ್ತು, ಅದು ಕಮ್ಮಿ ಇತ್ತು. ಅದು ಬುದ್ಧಿ ಆ ಬುದ್ಧಿ ಕಮ್ಮಿ ಇತ್ತು ನಮಗೆ. ಅವ್ರು ಯಾವಾಗ ನಮ್ಮನ್ನು ದೇವದಾಶಿ ಬಿಟ್ಟಾರಂದ್ರೆ ನಮಗೆ ಎಡಗೈ ಯಾವುದೋ ಬಲಗೈ ಯಾವುದೋ ನಮಗೆ ಸಮಸ್ತಿದ್ದಿಲ್ಲ. ನಮಗೆ ದೇವದಾಶಿ ಬಿಟ್ಟಾರ ಅನ್ನೋದು ಗೊತ್ತಿ, ದೇವದಾಶಿ ಏನು ಅನ್ನೋದು ನಮಗೆ ಗೊತ್ತಿಲ್ಲದಾಗ ನಮ್ಮ ತಾಯಿ ತಂದೆ ದೇವದಾಶಿ ಮಾಡಿಬಿಟ್ಟು ಗುಡ್ಕೋ ಏನು 5 ಮುತ್ತು ಕಟ್ಟಿ ಕಟ್ಟಿಬಿಟ್ಟ ಬಿಟ್ಟದು ಎಲ್ಲ ನಮ್ಗೆ ಹೋಗೋದು 5 ಮುತ್ತು ಕಟ್ಟೋದು ಬಿಟ್ಟು ಬಿಡ್ರಿ. ಕೆಟ್ಟದ್ರಿ ಸರ್, ಅದು ಹೆಣ್ಣಿನ ಜೀವನ ಅಂದ್ರೆ ಮರ್ಯಾದೆ ಇಲ್ಲದ ಜೀವನ ಅದು. ಅದು ತನ್ನದ ತನ್ನ ತಾನ ಮಾರ್ಕೊಂತಿರೋದು ಅನಿಷ್ಟ ಪದ್ಧತಿ ಅನ್ನಿಸ್ತಾರೆ ಅದನ್ನು ನನಗೆ. ಅದನ್ನು ಇಲ್ಲಿಗೆ ನಾವು ಮಟ್ಟ ಹಾಕ್ಬೇಕು ಅಂತ ಹೇಳಿ ಅಲ್ಲೇ ಅಲ್ಲಿಗೆ ಸಂಘಟನೆ ಮಾಡಿದೀವ್ರಿ, ಸಂಘ ಮಾಡಿದೀವ್ರಿ. ನಮ್ಮ ದೇವದಾಸಿ ಮಹಿಳೆಯರು ಇಲ್ಲಿ ಯಾವ್ಯಾವ ಊರಾಗದಾರ ಅವ್ರು ಹುಡುಕ್ಯಾಡಿ ತೆಗೆದೀವ್ರಿ. ಇನ್ನೊಬ್ರಿಗೆ ಹಿಂಗೆ ಆಗಬಾರ್ದು, ಆಗಬಾರ್ದು. ಇನ್ನೊಬ್ಬ ಮಹಿಳೆ ಹಾಳಾಗಬಾರ್ದು, ಇನ್ನೊಂದು ಹೆಣ್ಣಿನ ಜೀವನ ಹಾಳಾಗಬಾರ್ದು ಥರ ತರದಿಂದ್ರಿ. ನಾವು ಹಳ್ಳಿ ಹಳ್ಳಿಗೆ ಹೋಗ್ರಿ, ನಾಲ್ಕು ಮಂದಿ ಗೊಳೆಯಾಗಿ ಹಳ್ಳಿಗೆ ಹೋಗಿ ಒಂದು ದೊಡ್ಡ ಸಂಘಟನೆ ಮಾಡಿರಿ. ಹಳ್ಳಿಯಾಗ ಎಲ್ಲೆಲ್ಲಿದಾರೆ ಅವ್ರನ್ನೆಲ್ಲ ಕೆದರಿ ತೆಗೆದು ಹುಡುಕಾಡಿ ತೆಗೆದು ಅವ್ರ ಸಂಘ ಮಾಡಿದೀವ್ರಿ. ಸಂಘ ಮಾಡಿ ನಿಮ್ಮೂರ ದೇವದಾಶಿ ಯಾರು ಬಿಡ್ತಾರೆ ಬಿಡ್ಲ ಹತ್ರ ಅಂದ್ರೆ ಅವ್ರಿಗೆ ನಾವ ಎದುರು ನಿಂದಿರ್ಬೇಕು, ನಾವ ಶಿಕ್ಷೆ ಕೊಡ್ಬೇಕು ಅವ್ರಿಗೆ. ಈಗ ನಾವು ಮುಂಜಾನೆ 6ಕ್ಕೆ ಬರ್ತೀವ್ರಿ ಅಂತಲ್ಲಿ 3 ತಿಂಗಳು ಸೀಸನ್ ನಡೆದಿದ್ರಿ. 3 ತಿಂಗಳು ಸೀಸನ್ ನಡೆದ 6ಕ್ಕೆ ಮಾತ್ರ ಸಂಜೆ 6 ಗಂಟೆಗೆ ನಾವು ಮನೆಗೆ ಹೋಗ್ತೀವ್ರಿ. 1982ರಾಗ ಇಂದಿರಾ ಗಾಂಧಿ ಇದ್ರಾಗ ನಮ್ಗೆ 1 ಎಕರೆ ಜಮೀನು ಬಂತ್ರಿ. ಮುಂದೆ ಅದ್ರಾಗ ನಾವು ಜೀವನ ಮಾಡ್ಲಾತಿದ್ದೀವಿ. ಆಲ್ಮಟ್ಟಿ ಧರ್ಮ ಕಟ್ಟಿದ ಬಳಿಕ ಬ್ರಿಜ್ ಕಟ್ಟಣ ನಮ್ಗೆ ನೀರು ನಿಂದಿರ್ಲಾಕೈತ್ರಿ, ಭೂಮಿ ಎಲ್ಲ ಮುಣುಗ್ಲಾಕೈತಿ. ಭೂಮಿ ಒಳಗೆ ನೀರು ಬರ್ಬೇಕತ್ತಿ ಮತ್ತೆ ಬೆಳೆ ಹಾಕ್ಬಿಡುದು, ಏನು ಬೆಳೆ ತರ್ಲಾಕ ಅವಕಾಶ ಮಾಡಿಕೊಡ್ಬಾರ್ದು. ನಮಗೆ ಬೆಳೆ ಹೊಳಿ ಬರ್ತಾನೆ ಎಲ್ಲ ವೇಸ್ಟ್ ಆಗಿ ಹೋಗಿಬಿಡ್ಲಾದ್ರಿ. ಹಿಂಗಾಗಿ ಗೊಂಜಾಳ ಹಾಕಿದ್ದು, ಬಾಳಿ ಗಿಡ ಹಾಕಿದ್ದು, ಬದ್ನಿ ಗಿಡ ಹಾಕಿದ್ದು, ಎಲ್ಲ ಟಮಾಟಿ ಟೊಮಾಟಿ ಎಲ್ಲ ಹಾಕಿದ್ದು. ಹೊಳಿ ಬರ್ತಾನೆ ಎಲ್ಲ ಒಟ್ಟು ಮುನಿಗಿನ ಹಾಕೊಂಡು ಹೋಗ್ಬಿಡ್ಬೇಕು. ಸರ್, ಅಲ್ಲಿಂದ ನಮ್ಮ ಜಮೀನು ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಈ ರೋಡು ಪ್ರೈವೇಟ್ ರೋಡು ಅಂದರೆ ಈ ಜಮೀನು ಇದೆಯಲ್ಲ ಇವ್ರು ಕೊಟ್ಟಿರೋ ರೋಡ್ ಇದು. ನಮಗೇನಿದೆಯಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಈ ಕಡೆ ನಮ್ದು ಯಾರ್ದು ಜಮೀನು ಇಲ್ಲ. ಅವ್ರಿಗೂ ನಮ್ಗೆ ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಅಲ್ಲಿವರೆಗೆ ಮಾತ್ರ ಈ ರೋಡ್ ನಮಗೆ. ಅವ್ರಿಗೂ ನಮ್ಗೆ ಏನಾದರೂ ಕ್ರ್ಯಾಶ್ ಆದರೆ ಈ ರೋಡ್ ಬಂದ್ ಅಂದರೆ ಈ ರೋಡ್ಗೋಸ್ಕರ ಅವ್ರ ಜೊತೆ ನಾವು ಚೆನ್ನಾಗಿರ್ಬೇಕು, ಇಲ್ಲಾಂದರೆ ನಮ್ಗೆ ರೋಡ್ ಇಲ್ಲ. ಇದೇನು ರೋಡ್ ಇದೆಯಲ್ಲ ಸರ್, ಈ ರೋಡಲ್ಲಿ ಸಾರಿ ಮ್ಯಾಪಲ್ಲಿ ರೋಡ್ ಇಲ್ಲ, ಮ್ಯಾಪಲ್ಲಿ ರೋಡ್ ಇದೆ ಕೆಳಗಡೆ. ಕೆಳಗಡೆ ಒಳಗಡೆ ಇರೋದು ನದಿ, ನದಿ ಒಳಗಡೆ ಸರ್ಕಾರಿ ರೋಡ್ ಇರೋದು, ಅಲ್ಲಿ ನದಿ ಒಳಗಡೆ ಐತಿ. ಅವಾಗ ಏನಾಗುತ್ತೆ, 6 ತಿಂಗಳು ಫುಲ್ ನೀರು ನಿಂದಿರ್ತಾವೆ ಈ ಥರ. ಇದಕ್ಕಿಂತ ಜಾಸ್ತಿ ನೀರು ಕಡಿಮೆ ಆಗೈತಿ. ಇನ್ನೊಂದು ತಿಂಗಳು ನೀರು ಇರ್ತಾವೆ, ಒಂದು ತಿಂಗಳಿನಾಗ ಹಾದಿ ಕುಲ್ ಆಕತಿ. ಆದ್ರೆ 6 ತಿಂಗಳು ಫುಲ್ ನೀರು ಈ ರೀತಿ ಇಲ್ಲಿ ಇಲ್ಲಿ ಥರ ನೀರು ನಿಂದಿರ್ತೈತಿ ಇಲ್ಲಿ ತನಕ. ಅದಕ್ಕೆ ಮ್ಯಾದ ಹೋಗ್ಯಾ ನೀರು. ಗೌರ್ಮೆಂಟ್ ಏನಂತಾರೆ, ಬರ್ತಾರ ನೋಡ್ತಾರೆ, ಒಟ್ಟು ಅನ್ನ ಕೊಡ್ತಾರೆ ಹೋಗ್ಬಿಡ್ತಾರೆ. ಗೌರ್ಮೆಂಟ್ ಏನು ನಮ್ಮ ಬದಲು ಕೇರ್ ಮಾಡೋದಲ್ಲ ರೀ. ಯಾರು ನೀರು ಬರೋನ್ ಏನು ಮಾಡ್ತಾರೆ ಸರ್, ಅನ್ನ ತರೋದು ಮಕ್ಕಳು ಅನ್ನ ಹಾಕೋದ್ರಿ, ಇಟ್ಟು ಅನ್ನ ಹಾಕೋ 2,000 ರೂಪಾಯಿ ಪರಿಹಾರ ಕೊಡಿದ್ರಿ. ಹಾಂ, ಆತರ ಅವ್ರ ಕೆಲಸ ಗೌರ್ಮೆಂಟ್ದವ್ರದ್ದು ಶಾಂತಿ ಮಾಡ್ಕೊತೀನಿ ರೀ. 2,000 ರೂಪಾಯಿ ಕೊಡ್ತಾರೋ
ಒಂದು ಕುಟುಂಬದಾಗ 40 ಮಂದಿ ಇರ್ತೀವ್ರಿ, 40 ಮಂದಿಯಾಗ ಒಬ್ಬರು ಕೊಡ್ತಾರ, ಅದ್ರಾಗ ಏನು ತಿನ್ನೋದು ಹೇಳ್ರಿ, ಏನು ತಿನ್ನೋದು ಹೇಳ್ರಿ. ಆದ್ರೂ ಈ ವರ್ಷ ರೀ ನಿಮಗೆ ಮನೆ ಬಿದ್ದರೂ ನಿಮಗೆ ಏನು ಕೊಡಲ್ಲ ಪರಿಹಾರ ಆಶಾ, ಏನೇನು ಮನೆ ಬಿದ್ದರೆ ಏನು ಕೊಡ್ಲಿಲ್ಲ ರೀ ಅವ್ರು. ಈಗ ಕಾಡಿ ನಿನ್ನ ಮನೆ ನೋಡಿ ಬಂದ್ರಿ ಸರ್, ಯಾರು ಯಾಕೆ ಅಂತೀರಿ ಹಂಗೆ ಬಿತ್ತಾವ. ಅದು ತೀವ್ರ ಟಪ್ಪುನಿ ಹತ್ತಿರ ಸೋಲಾರ್ದ ಅವ್ರ ಮನೆ ಕೊಟ್ಟಿರು, ಅದ್ರಾಗ ಜೀವನ ಮಾಡ್ಕೋತ ಅದ್ರಾಗ ಅಟ್ಕೊಂಡಿರ್ತಾವೆ ನಿಂದಿರ್ತಾವೆ. ಒಳಗೆಲ್ಲ ಬಿದ್ದು ನೋಡಕ್ಕೆ ಇಂಥದ್ರಾಗ ಜೀವನ ಸಾಗಿಸ್ಕೋತು ನೋಡಿದ್ರು. ಎಲ್ಲ ಇದು ಹೊರಗೆ ಬಂದಿರ್ತೈತ್ರಿ, ಪೋನ್ಸ್ ಮಾಡ್ಕೊಂಡ್ರಿ. ದೋತ್ರ ಹಂಗೆ ಎಲ್ಲ ಅಲ್ಲಿ ಯಾವ ಬಿಚ್ಚಿಲ್ಲ ಅಂತ ಬಿಚ್ಚಿ ಹಾಕೊಂಡು ಮಾತು ಹಾಕೊಳ್ದು ಎಲ್ಲಿ ಇದನ್ನ ಮಾಡೋದ್ರಿ. ಗಿಡಕ್ಕ ಇವಳ ಅರಿಗಳು ಸಾವ ಮತ್ತೆ ಆಚೆ ಕಡೆ ಆಗಲಿ ಮನೆಗೆ ಈಗ ಇದು ಸಂದ್ರೆ ನೀರು ಬತ್ರಿ, ನೀರು ಬರಂಟಿ ಬಿಟ್ಟು ಎಲ್ಲಾರ ಹಾಗಿರ್ತಾನ ಅರ್ಸ್ಕೊಂಡು ಅದನ್ನ ಎಲ್ಲ ಹಂಗೆ ಮಾಡ್ಕೊಂಡು ಸಾಬನ್ ಪುಡಿ ನೀರು ಬೋಯ್ಸಿ ಕಸಾರ ಗಿಟ್ಟು ತೆಂಗಿನ ಪರ್ಕಿಟ್ಟು ತಿಕ್ಕಿ ತಳ ಬರ್ತೀವಿ. ಈಗ ಇಟ್ಟು ಇಟ್ಟು ಇರ್ತೈತೆ ನೋಡ್ರಿ, ಇದೆಲ್ಲ ರಾಯ್ರಿ ಇಟ್ಟು ಕೆಟ್ಟು ಕೂತಿರ್ತೈತೆ ರೀ, ಜರಕ್ ಜರಕ್ ಜರಿತಿರ್ತೈತೆ ರೀ. ಗಂಡು ಹುಡುಗರು ಒಟ್ಟು ಕೈಲಿ ಬಳಕ ತೆಗದ್ರಿ ಕಸಬಾರಿ ಗ್ಯಾಸ್ ತಳಿತಾರೆ. ಹಾಗಾಗಿ ಇವೆಲ್ಲ ಹಿಂಗೆ ಆಗ್ಯಾವ ನೋಡ್ರಿ, ಹಿಕ್ಕಿತ್ರಿ ಇದು ನೀರು ನಿಂತ್ಕರೆ ಹಿಂಗೆ ಪಳಿ ಬಿದ್ದೈತೆ ನೋಡ್ರಿ. ಅಪ್ಪನ ಹೆಸರು ಅಪ್ಪ, ಅಪ್ಪನ ಹೆಸರು ನಮ್ಮ ಅಪ್ಪನ ಹೆಸರು ರೀ. ಮನೆ ಬತ್ತು ನೋಡ್ರಿ, ಇಲ್ಲಿ ತಾನು ಹೊಳಿ ಬಂದಾಗ ಬಿದ್ದಾಯ್ತಿರಿ. ಹೊಳಿ ಬಂದಾಗ ಮಣ್ಣಿಂದ ವಾಡಿರ್ತಾರೆ, ಮಣ್ಣಾಗ ಹಾಕಿ ಕಟ್ಟಿದ್ದೈತಿರಿ. ಸಿಮಿಟ್ನಾಗ ಏನು ಕಟ್ಟಿಲ್ರಿ, ಮಣ್ಣಾಗ ಹಾಕಿ ಕಟ್ಟಿದ್ವು ಬಿದ್ದಾಯ್ತು. ನೀವು ಒಳಗ ಬಿತ್ತಿರಲಿ ಹೆಂಗ ಬಿಳಾನ ಆದ್ಲೆ ಬಿಳಾನ ಹೋಗಿ ಬಿಟ್ಟಿದೆ. ಈಗ ನೀರು ಇದ್ದವ್ರಿ, ನೀರಾಗ ಕೂತು ಊಟ ಮಾಡಿದ್ವಿ, ಊಟ ಮಾಡ್ಕೊಂಡು ಎಲ್ಲ ಕಟ್ಕೊಂಡು ಆ ಕಡೆ ಹಾಕಿ ಕಡೆ ಹೋಗ್ಬಿಟ್ಟು. ಅಂಗನವಾಡಿ ಇಲ್ರಿ ಇಲ್ಲಿ, ಅಂಗನವಾಡಿ ಒಂದು ಶಂಕು ಕಂಪ್ನಾರ ಒಂದು ಅಂಗನವಾಡಿ ಮಾಡ್ಬಿಡ್ತಾರೆ ಅಂತ ಹೇಳ್ಯಾರ ನಮ್ರಿ. ಇಷ್ಟೆಲ್ಲ ಮಕ್ಳು ಅದಾವ್ರಿ ಇವ, ಇವ್ಕ ಅಂಗನವಾಡಿಗೆ ಹೋಗ್ಲಕ್ಕ ಇದನ್ನಿಲ್ಲ ರೀ, ದೂರ ಆಕೈತ್ರಿ. ನಮ್ಗೆ ತೋಟದಾಗ ಇದ್ರಿ ನೋಡ್ರಿ ಸರ್, ಹಿಂಗೆ ದಾಗಲಿ ಮಾಡ್ಕೋತಿ ಹಿಂಗೆ ದಳಿಗೆ ಹಾಕೋತಿರ್ತಾವ ರೀ. ನಮ್ಗೆ ಅಂಗನವಾಡಿ ಇಲ್ರಿ, ಅಂಗನವಾಡಿ ಕಟ್ಟಿದ್ರೆ ಆಗುದಿಲ್ಲ ರೀ. ಅದಕ್ಕೆ ಅದಕ್ಕೆ ಟೀಚರ್ ಬೇಕ್ರಿ, ಅದಕ್ಕೆ ವ್ಯವಸ್ಥೆ ಬೇಕ್ರಿ, ಏನು ಹೆಲ್ಪರ್ ಬೇಕ್ರಿ, ಅದಕ್ಕೆ ರೀ ಅದಕ್ಕೆ ಏನೇನು ಬೇಕ್ರಿ ಅದೆಲ್ಲ ಬೇಕ್ರಿ, ಅದನ್ನು ಮಾಡ್ಕೊಡ್ಬೇಕು ನಮ್ಮ ಹುಕ್ಕಿದ್ರು. ಇದ ಹಿಟ್ಟಿನ ಗಿರಣ್ರಿ, ಇದತ್ತೆ ಇದ್ರಿ ಅರಿಶಿನ ಮಸಾಲೆ ರೀ. ಇವ ಸಜ್ಕ ರೀ, ಸಜ್ಕ ಉಪ್ಪಿಟ್ರವ ಇದು ಹೊಡಿತೈತ್ರಿ ಇದ್ರಿ, ಇದು ಅದರದ್ರಿ ಇದು. ಇದೇ ಶಿಲ್ಪ ಕಂಪ್ಯೂಟರ್ ನೋಡ್ರಿ ನಮ್ಗೆ ಇದರದಿಂದಾಗಿ ಜಾಸ್ತಿ ಹೊಲಿಬೋದ್ರಿ ನಾವು ಅಂದ್ರೆ ಇದು ಬಾಳ ಈಸಿ ಆಗ್ತೈತ್ರಿ, ಹೊಲಿಗೂ ಫಾಸ್ಟ್ ಬಾಳ ಆಕತ್ರಿ, ಜಾಸ್ತಿ ಬಟ್ಟೆ ಹೊಲಿಬೋದ್ರಿ. ಬ್ಲೌಸ ಒಂದು ದಿವಸಕ್ಕೆ 4-5 ಹೊಲಿತೀನಿ ರೀ, ಕಾಲಲ್ಲಿ ತೊಳೆದ್ರಿ. ಈಗ 10-15 ಜನ ಬ್ಲೌಸ್ ಹೊಲಿಬೋದ್ರಿ ನಾವ್ರಿ. ನಮ್ಗೆ ಈ ಸೆಲ್ಕೋ ಕಂಪ್ನಿಯಿಂದ ಇದನ್ನು ಹಾಕಿಕೊಟ್ಟಿದ್ದಾರೆ ರೀ, ತುಂಬ ಒಳ್ಳೇದಾಗಿತ್ತು ನಮಗೆ ರೀ. ಲೋನ್ದಿಂದ ತೊಗೊಂಡು ಕೊಡಲಿ ರೀ, ಅದಕ್ಕೆ ದಿನ 50 ರೂಪಾಯಿ ಅಂತ ಒಂದು ಜಂಪರ್ ಜಂಪರ್ ಹೊಲಿತಾನೆ ರೀ. 10 ಜಂಪರ್ ಹೊಲಿದ್ರು ನೋಡಿರಿ, ನಮ್ಮ ಪೇಮೆಂಟ್ ಮಾಡ್ತದೆ ರೀ, ಲೋನ್ ಕಟ್ತದೆ ರೀ. ಆಮೇಲೆ ರೀ ನಮ್ಮ ಹುಡುಗರು ಸ್ಕೂಲ್ ಫೀಸ್ ರೀ, ನಮ್ಮ ಮಕ್ಕಳು ಸ್ಕೂಲ್ ಫೀಸ್ ರೀ, ನಮ್ಮ ಹುಡುಕಿ ನಡೀತೈತೆ ರೀ ಅದೆಲ್ಲ. ನಮಸ್ಕಾರ. Thank you.
ಕಟ್ಟಿಗೆ ನಮಗೆ ಪ್ರಾಬ್ಲಮ್ ಐತ್ರಿ. ಕಟ್ಟಿಗೆ ಪ್ರಾಬ್ಲಮ್ ಇರೋದ್ರಿಂದ ಈ ಶುಗರ್ ಏನು ಕಳಿಸ್ತಾರಲ್ಲ ಫ್ಯಾಕ್ಟ್ರಿಗೆ ರೀ, ಅದು ವೇಸ್ಟ್ ಆಗಿದ್ರೆ ಅವ್ರಿಗೆ ತಂದ ವರ್ಷ ಪೂರ್ತಿ ಆಗಟ್ಟು ಒಟ್ಟಿರ್ತಾರೆ ನೋಡಿ. ವರ್ಷ ಪೂರ್ತಿ ಆಗಟ್ಟು ಒಟ್ಟಿದ್ದ ಇದನ್ನು ತಂದು ಈ ಥರ ಒಲೆಗೆ ಉರಿ ಹಚ್ತೀವಿ ರೀ. ಈ ಥರ ಒಲೆಗೆ ಉರಿ ಹಚ್ಚಿ ಆಯ್ತಾ ಇಲ್ಲಿ ಮ್ಯಾಗ ಹಾಲು ಹಾಕಿರ್ತಾರೆ, ಹಾಲಿಂದ ಕವ ತಯಾರಾಗ್ತದೆ ರೀ. 5 ಕಿಲೋ ಹಾಲಿಗೆ 1 ಕಿಲೋ ಕವಾ ಬೀಳತ್ತೆ, ಒಟ್ಟು 1 ಕಿಲೋ ಕವಾ ಬೀಳತ್ತೆ. 1 ಕಿಲೋ ಕವಾ ಅದರಂತೆ ಎಲ್ಲ ಥರ ಗ್ವಾಳಿ ಮಾಡ್ಕೊಂಡು ಬುಟ್ಟೆ ಮಾಡ್ಕೊಂಡು ಚೀಲ ಹಾಕ್ಕೊಂಡು ಬಿಜಾಪುರಕ್ಕ ಮಗ ಹೋಗಿ ಹಾಕಿ ಬರ್ತೇನೆ. ತಲೀದು ಒಂದು ತೆಗಿ. ಏ ಓಂ ಎಂಬುವ ಅಕ್ಷರ ಸಾಕ್ಷಿ ಆದಿತೋ, ಓಂನಾದ ಕಲೆ ಬಿಂದು ತೋರಿತೋ, ಪ್ರಕಾಶದಿಂದ ಜೀವನಾತ್ಮ ಜರಿತೋ, ವಾಯುದಿಂದ ಅಗ್ನಿ ಅಗ್ನಿದಿಂದ ಜಲ ಮೇಘದಲ್ಲಿ ಬಂತೋ, ಏ ಮೇಘದಿಂದ ಜೀವ ಸಸ್ಯದಿ ಇಳಿತೋ, ಸತ್ಯದಿಂದ ತಂದೆ ಉದರದಿ ಬೆಳಿತೋ, ತಂದೆಯಲ್ಲಿ ಕಾಮನ ಕಳೆ ಸುಳಿತೋ, 3 ಮಾಸ ತಂದೆಯಲ್ಲಿ ವಾಸ ಮಾಡಿ ತಾಯಿ ಗರ್ಭಕ್ಕೆ ಬಂತೋ, ಏ 2ನೇ ತಿಂಗಳಿಗೆ ಶಿರವು ಹುಟ್ಟಿತೋ, 3ನೇ ಮಾಸಕ್ಕ ಮೊಳಕೆ ಒಡೆಯುವ ಗುರುತು, 5 ಮೊಳಕೆ ವೇದದ ಸಮ್ಮತ್ತು, 2 ಕೈಯ 2 ಕಾಲ ತಲೆಯ ಮೊಳಕೆ, 5 ರೆಸರ ಬಂತು, ಏ 4ನೇ ತಿಂಗಳಿಗೆ ಆಕಾರ ಆದಿತ್ತು, 5ನೇ ಮಾಸಕ್ಕ ಪಂಚಭೂತ ಕಾಯ ಶಿಸ್ತು, 6ನೇ ತಿಂಗಳಿಗೆ ಚರ್ಮ ಬಂತು, ರುಮ್ಮ ಉಗರ ಆಸ್ತಿ, 7ನೇ ತಿಂಗಳಿಗೆ ಸಪ್ತ ಧಾತು ಕಲಿತು, ಏ 8ನೇ ತಿಂಗಳಿಗೆ ನ್ಯಾಯ ನಡೆದಿತ್ತು, ಕಂಟಕ ಕೂಸಿಗೆ ಬಲು ಜೋರಾಯ್ತು, ಸೃಷ್ಟಿ ಕ್ರೇತ ಕೇಳ ತಾನ ಕುಂತು, ಯಾರೋ ನೀನು ಎಲ್ಲಿಂದ ಬಂದದೀ, ಎಲ್ಲಿಗೆ ಹೋಗ್ಬೇಕಂತು, ಏ ನಿನ್ನ ಉತ್ಪತ್ತಿ ಯಾರಿಂದ ಆಯ್ತು, ಯಾರ ಬಿಂದು ಅದು ಎಲ್ಲಿಂದ ಬಂತು, ನರ ದೇಹ ಯಾಕೆ ಹೊರಬೇಕಾಯ್ತು, ನರ ಲೋಕಕ್ಕೆ ಹೋಗಿ ಏನ ಮಾಡ್ತಿ ಅಂತ ಶಿವ ಕೇಳ್ತಾನೆ ಕುಂತು, ಕೇಳ್ತಾನೆ.